ಕಾಂಗ್ರೆಸ್ ಮೊದಲು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿ, ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಕಾಂಗ್ರೆಸ್ನವರು ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿ, ಅದು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು. ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈಗಲೂ ನಿಮಗೆ ಅಭ್ಯರ್ಥಿ ಬದಲಾಯಿಸಲು ಅವಕಾಶ ಇದೆ ಎಂದು ಹೇಳಿದ್ದಾರೆ. ಚುನಾವಣೆ ಗೆಲ್ಲಲು ಮೊದಲು ಒಳ್ಳೆಯ ಅಭ್ಯರ್ಥಿ ಇರಬೇಕು. ನಿಮ್ಮ ಅಭ್ಯರ್ಥಿ ಈಗ ನಾನು ಒಕ್ಕಲಿಗ ಅಂತ ಹೇಳಿದ್ದಾರೆ. ಒಕ್ಕಲಿಗ ಅಂತ ಪ್ರಮಾಣ ಪತ್ರ ಹಿಡ್ಕೊಂಡು ಬಂದಿದ್ದಾನೆ. ಆ ಪ್ರಮಾಣ ಪತ್ರ ಯಾವುದು ಅಂತ ಪ್ರತಾಪ್ ಸಿಂಹ ಅವರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮೈಸೂರು ಕೊಡಗು ಕೈ ಅಭ್ಯರ್ಥಿಯನ್ನ ಬದಲಾಯಿಸಿ ಆಮೇಲೆ ಗೆಲ್ಲುವುದಕ್ಕೆ ಒಕ್ಕಲಿಗರ ಕಾರ್ಡ್ ಪ್ಲೇ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇಷ್ಟು ವರ್ಷ ಎಚ್ ಡಿ ದೇವೇಗೌಡರನ್ನ ನನ್ನನ್ನ ಕುಮಾರಣ್ಣನ ಬಹಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂತ ಒಬ್ಬ ಹೊಲಸುಬಾಯಿ ಮನುಷ್ಯ, ಅವ ಇದ್ದಕ್ಕಿದ್ದಾಗೆ ಒಕ್ಕಲಿಗಾಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗಾದಪ್ಪ ನೀನು? ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಎಲ್ಲಿಂದ ತಗೊಂಡ್ಬಂದಿ ನೀನು? ಹಿಂದೆ ಕೆ ಎಸ್ ವೈನಲ್ಲೆಲ್ಲ ಕೊಡ್ತಾ ಇದ್ರು ಸರ್ಟಿಫಿಕೇಟ್ಗಳು, ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೀಯ. ನೀವು ಒಕ್ಕಲಿಗಾಗಿದ್ರೆ ಒಕ್ಕಲಿಗರು ರ್ಯಾಶ್ ಇರ್ತಾರೆ, ಬ್ರ್ಯಾಶ್ ಇರ್ತಾರೆ, ಆದರೆ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂತ ಗುಣಗಳಿದೆಯಾ? ಸುಮ್ಮನೆ ಬಂದು ಒಕ್ಕಲಿಗ ಒಕ್ಕಲಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡಕ್ಕೆ ಹೋದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂತ ಸಭ್ಯಸ್ಥ ಒಕ್ಕಲಿಗರನ್ನ ಕೊಡ್ರಿ. ಅವಾಗ ನೀವು ಒಕ್ಕಲಿಗರಿಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೀವಿ ಅಂತ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ ಸಣ್ಣ ನೈತಿಕ ಆದ್ರೆ ನಿಮಗೆ. ಕಾಂಗ್ರೆಸ್ ಮೊದಲು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿ, ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಕಾಂಗ್ರೆಸ್ನವರು ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿ, ಅದು ಒಳ್ಳೆಯ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು. ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈಗಲೂ ನಿಮಗೆ ಅಭ್ಯರ್ಥಿ ಬದಲಾಯಿಸಲು ಅವಕಾಶ ಇದೆ ಎಂದು ಹೇಳಿದ್ದಾರೆ. ಚುನಾವಣೆ ಗೆಲ್ಲಲು ಮೊದಲು ಒಳ್ಳೆಯ ಅಭ್ಯರ್ಥಿ ಇರಬೇಕು. ನಿಮ್ಮ ಅಭ್ಯರ್ಥಿ ಈಗ ನಾನು ಒಕ್ಕಲಿಗ ಅಂತ ಹೇಳಿದ್ದಾರೆ. ಒಕ್ಕಲಿಗ ಅಂತ ಪ್ರಮಾಣ ಪತ್ರ ಹಿಡ್ಕೊಂಡು ಬಂದಿದ್ದಾನೆ. ಆ ಪ್ರಮಾಣ ಪತ್ರ ಯಾವುದು ಅಂತ ಪ್ರತಾಪ್ ಸಿಂಹ ಅವರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮೈಸೂರು ಕೊಡಗು ಕೈ ಅಭ್ಯರ್ಥಿಯನ್ನ ಬದಲಾಯಿಸಿ ಆಮೇಲೆ ಗೆಲ್ಲುವುದಕ್ಕೆ ಒಕ್ಕಲಿಗರ ಕಾರ್ಡ್ ಪ್ಲೇ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇಷ್ಟು ವರ್ಷ ಎಚ್ ಡಿ ದೇವೇಗೌಡರನ್ನ ನನ್ನನ್ನ ಕುಮಾರಣ್ಣನ ಬಹಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂತ ಒಬ್ಬ ಹೊಲಸುಬಾಯಿ ಮನುಷ್ಯ, ಅವ ಇದ್ದಕ್ಕಿದ್ದಾಗೆ ಒಕ್ಕಲಿಗಾಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗಾದಪ್ಪ ನೀನು? ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಎಲ್ಲಿಂದ ತಗೊಂಡ್ಬಂದಿ ನೀನು? ಹಿಂದೆ ಕೆ ಎಸ್ ವೈನಲ್ಲೆಲ್ಲ ಕೊಡ್ತಾ ಇದ್ರು ಸರ್ಟಿಫಿಕೇಟ್ಗಳು, ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೀಯ. ನೀವು ಒಕ್ಕಲಿಗಾಗಿದ್ರೆ ಒಕ್ಕಲಿಗರು ರ್ಯಾಶ್ ಇರ್ತಾರೆ, ಬ್ರ್ಯಾಶ್ ಇರ್ತಾರೆ, ಆದರೆ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂತ ಗುಣಗಳಿದೆಯಾ? ಸುಮ್ಮನೆ ಬಂದು ಒಕ್ಕಲಿಗ ಒಕ್ಕಲಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡಕ್ಕೆ ಹೋದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂತ ಸಭ್ಯಸ್ಥ ಒಕ್ಕಲಿಗರನ್ನ ಕೊಡ್ರಿ. ಅವಾಗ ನೀವು ಒಕ್ಕಲಿಗರಿಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದೀವಿ ಅಂತ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ ಸಣ್ಣ ನೈತಿಕ ಆದ್ರೆ ನಿಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.